ಸೌಲಭ್ಯ ಘಟನೆಗೆ ಸಂಬಂಧಿಸಿದಂತೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯವಾಗಿದ್ದು ಹಿಂದೂಗಳನ್ನು ಭಯಭೀತಗೊಳಿಸುವ ಉದ್ದೇಶದಿಂದ ಗಲಭೆ ರೂಪಿಸಲಾಗಿದೆ ಎಂದು ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆರೋಪಿಸಿದರು. ರಜಾಕ್ ಅಕಾಡೆಮಿ ಅಂತ ಒಂದು ಸಂಘಟನೆ ಇದೆ, ರೀಬಿಲ್ಟ್ ಬಾಬರ್ ಮಸೀದಿ ಅಂತದ್ದೇನೋ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಕೋಕಾ ಆ್ಯಕ್ಟ್ ಹಾಕಿ ಇವರನ್ನು ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಆಗ್ರಹ ಮಾಡ್ತೇನೆ. ಮಾಮೂಲಿ ಅದೇ ರೀತಿಯ ನೀವು ರಾಗ ಎಳಿಬೇಡಿ. ಕರ್ನಾಟಕದ BJP ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಆದರೂ ಗಟ್ಸ್ ತೋರಿಸಿ, ಗಂಡಸ್ತನ ತೋರಿಸಿ. ನಮ್ಮ ದೇವಸ್ಥಾನ ಒಡೆದಿದ್ದಾನೆ. ನಮ್ಮ ದೇವಸ್ಥಾನ ಒಡೆಯೋದು ಅಂತಂದರೆ ಗಜನಿ ಗೋರಿ ಟಿಪ್ಪು ಸುಲ್ತಾನನ ಮಾನಸಿಕತೆ ಇವತ್ತಿಗೂ ಜೀವಂತವಾಗಿದೆ. ಇದಕ್ಕೆ ಕಾರಣ ಅಂತಂದರೆ ಸರ್ಕಾರದ ಕ್ರಮ. ನೀವು ಕ್ರಮ ತೋಳದೇ ಇರೋದ್ರಿಂದನೇ ಆಗ್ತಾ ಇದೆ ಅಂತ ನಾವು ನೆನಪಿಟ್ಕೊಳ್ಳಿ. ಸೊ ಇನ್ನೊಮ್ಮೆ ಕರ್ನಾಟಕದಲ್ಲಿ ಈ ರೀತಿ ಆಗದೇ ಇರೋ ಹಾಗಿದ್ದರೆ ಕೋಕಾ ಹಾಕಿ ಅವರನ್ನು ಒದ್ದು ಒಳಗಡೆ ಹಾಕಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು ಹಾಕಲಿಲ್ಲ ಅಂದರೆ ಹಿಂದೂ ಸಮಾಜ ಬುದ್ಧಿ ಕಲಿಸಬೇಕಾಗತ್ತೆ. ಇದನ್ನು ನಾನು ಭಾಳ ಗಂಭೀರವಾಗಿ ಹೇಳ್ತೇನೆ. ನಮ್ಮ ದೇವಸ್ಥಾನ ಏನು ಮಾಡುತ್ತೆ ಇವರಿಗೆ ದೇವಸ್ಥಾನ? ಅದು ಕೂಡ ಅವತ್ತಿನ ದಿನಾನೇ ಹನುಮ ಜಯಂತಿ ಪೂಜೆ ಪುನಸ್ಕಾರ ಮುಡ್ಕೊಂಡು ಎಲ್ಲ ಹೆಣ್ಮಕ್ಳು ಹೋಗಿದ್ದಾರೆ. ಅಕಸ್ಮಾತ್ ಹೆಣ್ಮಕ್ಳು ಇದ್ದಿದ್ರೆ ಏನು ಪರಿಸ್ಥಿತಿ ಆಗ್ತಿತ್ತು? ಸೊ ಈ ರೀತಿಯ ನಾನು ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀವಿ. ನಮ್ಮ ದೇವಸ್ಥಾನದ ಮೇಲೆ ಕಣ್ಣಿಟ್ಟಂಥವ್ರ ಮೇಲೆ ಬಹಳ ಉಗ್ರವಾದಂಥ ಕ್ರಮ ತಗೊಳ್ಬೇಕು. ನಾವು ಮಾಮೂಲಿ ಮತ್ತು ಬರೀ ಅದೇ ನಾಟಕವನ್ನು ಮಾಡುವಂಥ ನಾವು ಅವ್ರ ಕ್ರಮ ತಗೊಳ್ತಾರೆ, ಇವ್ರ ಕ್ರಮ ತಗೊಳ್ತಾರೆ, ಅವರು ಮಾಡ್ತಾರೆ, ನಾವು ನಥಿಂಗ್. ಇವ್ರ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಒಂದೇ ಒಂದು ಕಲ್ಲು ಇವ್ರು ಹಿಡಿಬಾರ್ದು. ಹಾಗೆ ಮಾಡಬೇಕು ಅಂತಂದರೆ ಸರಿಯಾದ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂದೂ ಮನೆಗಳನ್ನು, ಹಿಂದೂ ಅಂಗಡಿಗಳನ್ನು, ಹಿಂದೂ ದೇವಸ್ಥಾನಗಳನ್ನು ತೆರವು ಮಾಡೋಗೋಸ್ಕರ ಈ ರೀತಿಯ ಭಯ ನಿರ್ಮಾಣ ಮಾಡುವಂಥದ್ದೇ ಪೂರ್ವ ಸಂಚಿತ ಯೋಜನೆ. ಇದು ಗಲಭೆ ಆಗಿದ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. MIM ಇದೆ, ಆಮೇಲೆ ಈ ಕಾಂಗ್ರೆಸ್ ಇದೆ. ಸೊ ಇವರೆಲ್ಲರೂ ಸೇರಿ ಮಾಡಿದಂಥ ಕುತಂತ್ರ ಇದು. ಬರೇ ಸ್ಟೇಟಸ್ ಒಂದು ನೆಪ ಅಷ್ಟೇ. ಹಾಗೆ ಸ್ಟೇಟಸ್ ಹಾಕಿದ್ದೆ ನಾವು ನಮ್ಮ ವಿರುದ್ಧ, ನಮ್ಮ ದೇವತೆಗಳ ವಿರುದ್ಧ ಮಾಡಿದಂಥದ್ದು. ನಾವು ಏನಾದರೂ ಮಾಡಿದರೆ ನಾವೆಷ್ಟು ದಂಗೆ ಮಾಡಬೇಕು, ನಾವೆಷ್ಟು ಗಲಾಟೆ ಮಾಡಬೇಕು? ಹಾಗಾದರೆ AIMIM ಹಾಗೂ ಕಾಂಗ್ರೆಸ್ ಪಕ್ಷದ ಕೈಮಾಡವಿದ್ದು ಕಾಂಗ್ರೆಸ್ ಮುಖಂಡರಾದ ಅಲ್ತಾಫ್ ಹಣ್ಣೂರು, ಅಲ್ತಾಫ್ ನವಾಜ್, ಎಂ ಕಿತ್ತೂರು ಅವರನ್ನು ಬಂಧಿಸಬೇಕು. ಇವರಿಬ್ಬರು ಕುಮ್ಮಕ್ಕು ನೀಡಿ ಇಲ್ಲಿ ನಾಟಕ ಮಾಡುತ್ತಿದ್ದಾರೆಂದು ಗಂಭೀರವಾಗಿ ದೂರಿದರು.